ವನ್ಯ ಪ್ರಾಣಿಗಳ ಬೇಟೆ ವಧೆ ಅವುಗಳ ಮಾಂಸವನ್ನ ಮಾರಾಟ ಮಾಡೋದು ಈಗಾಗಲೇ ಅಪರಾಧ ಅನ್ನುವಂಥದ್ದು ಗೊತ್ತಿದೆ. ಆದರೂ ಕೂಡ ಅಂಥದ್ದೇ ಒಂದು ಘಟನೆ ಮಧುಗಿರಿಯಲ್ಲಿ ನಡೆದಿದೆ. ಜಿಂಕೆ ಮಾಂಸ ಮಾರಾಟ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಂಥ ಇಬ್ಬರು ವ್ಯಕ್ತಿಗಳನ್ನು ಅರಣ್ಯಾಧಿಕಾರಿಗಳು ಹಿಡಿದಿದ್ದಾರೆ. ಸೊ ಇನ್ನು ಕೆಲವರು ಪರಾರಿಯಾಗಿದ್ದಾರೆ. ಮಧುಗಿರಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಾಲೂಕಿನ ಐಡಿಹಳ್ಳಿ ಹೋಬಳಿಯ ತಿಪ್ಪಾಪುರ ಗ್ರಾಮದಲ್ಲಿ ಜಿಂಕೆಯೊಂದನ್ನು ಬೇಟೆಯಾಡಿದ್ದು ಸುಮಾರು 5 ಕೆಜಿ ಮಾಂಸ ಮಾರಾಟ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಂಥ ಇಬ್ಬರು ಆರೋಪಿಗಳು ಅರಣ್ಯಾಧಿಕಾರಿಗಳನ್ನು ಕಂಡು ಸ್ಥಳದಿಂದ ಪರಾರಿಯಾಗಿರ್ತಾರೆ. ಇನ್ನು ಆ ಸ್ಥಳದಲ್ಲಿ ದ್ವಿಚಕ್ರ ವಾಹನ ಇರುತ್ತೆ, ಅದನ್ನು ಪೊಲೀಸರು ವಶಕ್ಕೆ ಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಶಿವಕುಮಾರ ಚಿನ್ನೇನಹಳ್ಳಿ ಗ್ರಾಮದ ಆದರ್ಶ ಅನ್ನುವ ಇಬ್ಬರು ಆರೋಪಿಗಳನ್ನು ಇದಕ್ಕೆ ಬಂಧಿಸಲಾಗಿದೆ. ಸೊ ನೋಡ್ತಾ ಇದ್ರಿ, ಜಿಂಕೆಯ ಮೃತದೇಹ ಕೂಡ ಅಲ್ಲಿ ಕಾಣಿಸ್ತಾ ಇದೆ. A3 ಆರೋಪಿ ರಾಕೇಶ ಪರಾರಿಯಾಗಿದ್ದಾನೆ, ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ, ಇನ್ನಿಬ್ಬರು ಪರಾರಿಯಾಗಿದ್ದಾರೆ. ಸೊ ಹುಡುಕೋದೇನು ಕಷ್ಟ ಅಲ್ಲ, ಇವರೆಲ್ಲ ಒಟ್ಟಿಗೆ ಒಂದು ಗ್ಯಾಂಗ್ ಥರನೇ ಈ ಆಪರೇಟ್ ಮಾಡ್ತಾ ಇದ್ದಂಥವ್ರು. ಗಮನಿಸಬಹುದು ಈ ದೃಶ್ಯದಲ್ಲಿ ಇಬ್ಬರು ಸಿಕ್ಕಾಕ್ಕೊಂಡಿರೋಂಥದ್ದು. ಶಿವಕುಮಾರ್ ಅಂತ ಒಬ್ಬ, ಬ್ರಹ್ಮದೇವರಹಳ್ಳಿಯ ಶಿವಕುಮಾರ್, ಮತ್ತು ಚಿನ್ನೇನಹಳ್ಳಿ ಗ್ರಾಮದ ಆದರ್ಶ ಅನ್ನೋ ಆರೋಪಿಗಳು ಸಿಕ್ಕಾಕ್ಕೊಂಡಿದ್ದಾರೆ. ಸೊ ಇವರಿಂದ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಎಸ್, ನೋಡ್ತಾ ಇದ್ರಿ, ಈಗಾಗಲೇ ಮಧುಗಿರಿ ಭಾಗದಲ್ಲಿ ಜಿಂಕೆಗಳ ಒಂದು ಆವಾಸ ಸ್ಥಾನವೇ ಇದೆ, ಮೈದನಹಳ್ಳಿ ಐಡಿಹಳ್ಳಿ ಈ ಭಾಗದಲ್ಲಿ. ಆದರೆ ಇದು ಕಾಡು ಪ್ರಾಣಿ ಆಗಿರೋದ್ರಿಂದ ಇದನ್ನು ರಕ್ಷಣೆ ಮಾಡಬೇಕಾಗಿರೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ಜಿಂಕೆ ಮಾಂಸ ಸಿಗುತ್ತೆ ಅಂತಾನೆ ಬಾಯಿ ಬಿಟ್ಟುಕೊಂಡು ಕೂತಿರುವಂಥವ್ರಿಗೆ ಇದು ಪಾಠ ಆಗಬೇಕು. ಸೊ ಈ ಹಿಂದೆಯೂ ಕೂಡ ನೋಡಿದಿರಿ, ಜಿಂಕೆಯ ಬೇಟೆ ಆಡಿದ್ದಾಗ ಒಬ್ಬ ಪ್ರಖ್ಯಾತ ನಾಯಕ ನಟನಿಗೆ, ಬಾಲಿವುಡ್ನ ನಾಯಕ ನಟನಿಗೆ ಯಾವ ಶಿಕ್ಷೆ ಆಗಿದೆ, ಇನ್ನೂ ಕೂಡ ಕೇಸ್ ನಡೀತಾನೆ ಇದೆ, ಖುಲಾಸೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಅಮಾಯಕ ಅದು ಏನು ಮಾಡಿತ್ತದು, ಇರೋದಕ್ಕೆ ಬೇರೆ ಪ್ರಾಣಿಗಳೆಲ್ಲ ಇದು. ಸೊ ಇದನ್ನು ಬಿಟ್ಟು ಕಾಡು ಪ್ರಾಣಿಯನ್ನು ಹೀಗೆ ವಧೆ ಮಾಡಿ ಅದನ್ನು ಮಾರಾಟಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮೇಲೆ ಖಂಡಿತವಾಗಿಯೂ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಎಸ್, ನಮ್ಮ ಪ್ರತಿನಿಧಿ ಸಿರಾಜುದ್ದೀನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಿರಾಜ್, ಜಿಂಕೆ ಮಾಂಸ ಮಾರಾಟ ಮಾಡ್ತಾ ಇದ್ರು ಅನ್ನೋವಂಥದ್ದು, ಅಂದರೆ ಇದು ಹೊಸದಾಗಿ ಬೆಳಕಿಗೆ ಬಂದಿದ್ದ ಆ ಭಾಗದಲ್ಲಿ ಈ ರೀತಿಯಾಗಿ ಸಾಕಷ್ಟು ನಡೀತಾ ಇತ್ತು. ಯಾಕೆಂದರೆ ಅಲ್ಲಿ ಜಿಂಕೆಯ ಆವಾಸ ಸ್ಥಾನ ಕೂಡ ಇದೆ, ಐಡಿಹಳ್ಳಿ ಸುತ್ತಮುತ್ತ, ಮೈದನಹಳ್ಳಿ ಸುತ್ತಮುತ್ತ ಇರುವಂಥದ್ದು. ಸೊ ಆ ಭಾಗದಲ್ಲಿ ರೈತರಿಗೆ ಕಾಟ ಕೊಡ್ತಾಯಿದೆ ಅಂತ ಕೂಡ ಕಂಪ್ಲೇಂಟ್ ಇದೆ. ಆದರೆ ಈಗ ಇಂತಹದ್ದನ್ನೇ ತಮ್ಮ ಒಂದು ಇದಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ, ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಸಿರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುರುಪ್ರಸಾದ್, ಇದೇನಂದ್ರೆ ಕರ್ನಾಟಕದಲ್ಲೇ ಅತಿ ದೊಡ್ಡ 2ನೇ ಜಿಂಕೆ ವಾಸಸ್ಥಾನ ಆಗಿದೆ. ಆಮೇಲೆ ಇಲ್ಲಿನ ಸಂತತಿ ರಾಜ್ಯದಲ್ಲೇ ಮೊದಲನೇ ಸಂತತಿ, ವಿಶೇಷ ಸಂತತಿ ಇಲ್ಲಿರ್ತಕ್ಕಂಥದ್ದು. ಈ ಜಿಂಕೆ ಮಾಂಸ ಮಾರಾಟ ಏನಿದೆ, ತೆರೆಮರೆಯಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇತ್ತು, ಬೆಳಗ್ಗೆ ಬಂದಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ರೌಂಡ್ಸ್ ಅಲ್ಲಿದ್ದಾಗ ತಿಪ್ಪಾಪುರ ಗ್ರಾಮದ ಬಳಿ ಒಂದು ಅಪರಿಚಿತ ವಾಹನದಲ್ಲಿ 3 ಜನ ಯುವಕರು ಒಂದು ಜಿಂಕೆಯನ್ನ ಬೇಟೆಯಾಡ್ಬಿಟ್ಟು ಮಾಂಸ ಮಾರಾಟ ಮಾಡೋದಕ್ಕೆ ಒಂದು ಪ್ಲಾನಿಂಗ್ ಮಾಡಿರ್ತಾರೆ. ಸೊ ಅದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಅವ್ರನ್ನ ಫಾಲೋ ಮಾಡ್ತಾರೆ, ಅದು ಅವ್ರ ಗಾಡಿ ಅಲ್ಲೇ ಬಿಟ್ಬಿಟ್ಟು ಎಸ್ಕೇಪ್ ಆಗ್ತಾರೆ 3 ಜನ ಆರೋಪಿಗಳು. ಸೊ ಅದು ಗಾಡಿನ ಅವರು ತನ್ನ ವಶಕ್ಕೆ ತಗೊಂಡು ತನಿಖೆ ಮಾಡಿ ಗಾಡಿ ಯಾರ್ದು ಏನು ಎಷ್ಟ ಅಂತ ವಿಚಾರಣೆ ಮಾಡಿದಾಗ ಅದ್ರಲ್ಲಿ 3 ಜನ ಆರೋಪಿಗಳು ಭಾಗಿಯಾಗಿರೋದನ್ನ ಅಲ್ಲಿನ ಗ್ರಾಮಸ್ಥರು ಮಾಹಿತಿ ಕೊಡ್ತಾರೆ. ಸೊ ಆ ಮಾಹಿತಿ ಮೇರೆಗೆ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಇನ್ನೊಬ್ರು ಪರಾರಿ ಆಗಿರ್ತಾರೆ. ಓಕೆ ಓಕೆ. ಸೊ ಈಗ ಈ ತರದ ಪ್ರಕರಣಗಳು ಅನೇಕವು ಕೂಡ ದಾಖಲಾದ್ರೂ ಕೂಡ ಈ ಹಿಂದೆ ಯಾಕೆ ಅದನ್ನು ತಡೆಯೋಕೆ ಕೆಲಸ ಆಗಿಲ್ಲ? ಅದು ಅರಣ್ಯಾಧಿಕಾರಿಗಳಾದರೂ ಆಗ್ಬಹುದು, ಅರಣ್ಯ ಇಲಾಖೆ ಆದರೂ ಆಗ್ಬಹುದು, ಪೊಲೀಸ್ ಇಲಾಖೆ ಆದರೂ ಆಗ್ಬಹುದು, ಯಾಕೆ ಇದನ್ನು ಮಟ್ಟ ಹಾಕೋದಕ್ಕಾಗಿಲ್ಲ ಅಂತ? ಇಲ್ಲ, ಇದು ಮಟ್ಟ ಹಾಕೋದಕ್ಕೆ ಇವರು ತೆರೆಮರೆಯಲ್ಲಿ ರಾತ್ರಿ ಹೊತ್ತು ಬೇಟೆ ಆಡ್ತಿದ್ರು. ಸುಮಾರು 700 ಎಕರೆ ವ್ಯಾಪ್ತಿಯಲ್ಲಿ ಒಂದು ಜೇಮಂಗಡಿ ಕೃಷ್ಣಮೃಗ ವನ್ಯಧಾಮದಲ್ಲಿ ಯಾವ ಮೂಲೆಯಲ್ಲಿ ಬೇಟೆ ಆಡ್ತಾರೆ, ಯಾವ ಮೂಲೆಗೆ ಮಾಂಸ ಸಾಗಾಟ ಮಾಡ್ತಾರೆ ಅಂತ ತುಂಬಾ ದೊಂದ ಆಗಿತ್ತು. ಆಮೇಲೆ ಆ ವನ್ಯಧಾಮದಲ್ಲಿ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲ, ಒಂದು 5 ಎತ್ತರದ 2 ಲೈಟ್ ಇರೋದು ಬಿಟ್ಬಿಟ್ಟು ಯಾವುದೇ ಒಂದು ಆಗ್ಲಿ ನಿಯಂತ್ರಣ ಮಾಡೋದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ. ಸೊ ಹಂತವಾಗಿ ವನ್ಯಧಾಮವನ್ನು ಒಂದು ಅಭಿವೃದ್ಧಿ ಪಡಿಸುವ ಕೆಲಸ ಆಗ್ತಿದೆ. ಈ ಭಾಗದ ಒತ್ತಾಯನೂ ಆಗಿತ್ತು, ಈ ಗಡಿ ಭಾಗದಲ್ಲಿ ಒಂದು ಏನು ಜಯಮಂಗಿ ಕೃಷ್ಣಮೃಗ ವನ್ಯಧಾಮ ಆದ್ರೆ ಇದನ್ನ ಅಭಿವೃದ್ಧಿ ಪಡಿಸಿ ಈ ಭಾಗದಲ್ಲಿ ಪ್ರವಾಸಿ ತಾಣ ಮಾಡಬೇಕು ಅನ್ನೋದು ಈ ಭಾಗದ ಒಂದು ಒತ್ತಾಯ ಆಗಿತ್ತು. ಸೊ ಸರ್ಕಾರ ಕೋವಿಡ್ ಇರೋದ್ರಿಂದ ಅನುದಾನ ಕೊರತೆ ಮಾಡಿದೆ. ಸೊ ಮುಂದೆ ಏನಾಗುತ್ತೆ ಕಾಲ್ ನೋಡ್ಬೇಕಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸಿರಾಜ್ ಮಾಹಿತಿಗೆ.
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.